ರಾಜಕೀಯ ಪಕ್ಷ ಅಂದ್ರೆ ಅದಕ್ಕೆ ಆದ ತತ್ವ ಸಿದ್ಧಾಂತಗಳಿರುತ್ತೆ. ಪಕ್ಷ ಸ್ಥಾಪನೆಯಾದಾಗ ಇದ್ದ ಆದರ್ಶಗಳೇ ಪಾಲನೆ ಆಗ್ತಾ ಇರುತ್ತೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ತತ್ವ ಸಿದ್ಧಾಂತಗಳಿಗಿಂತ ಗೆಲುವೇ ಮುಖ್ಯವಾಗ್ಬಿಟ್ಟಿರುತ್ತೆ. ಇದೀಗ JDS ವರಿಷ್ಠ HD ದೇವೇಗೌಡರ ವಿಚಾರದಲ್ಲಿ ಹೀಗೆ ಆದಂತೆ ಕಾಣ್ತಾ ಇದೆ. ಕೋಮುವಾದಿಗಳನ್ನ ದೂರ ಇರಿಸೋ ರಾಜಕೀಯವನ್ನೇ ದಶಕಗಳಿಂದಲೂ ಮಾಡ್ತಾ ಬಂದಿದ್ದ ದೇವೇಗೌಡರು ಸದ್ಯ BJPಯ ಜೊತೆ ಸಖ್ಯಕ್ಕೆ ಸೈ ಎಂದಿದ್ದಾರೆ. ಇವತ್ತು ಅದೇ BJP ಶಾಲನ್ನೇ ಧರಿಸಿ ಅವರು ಕಾಣಿಸ್ಕೊಂಡಿರೋದು ವಿಶೇಷ ಮಹತ್ವ ಪಡೆದಿದೆ. ಮೋದಿಯವ್ರಿಗೂ ನನಗೂ ಒಂದು ಸಂದರ್ಭದಲ್ಲಿ ಬಹಳ ತಿಕ್ಕಾಟವಿದೆ. ಅವರು ಬಹಳ ಬುದ್ಧಿವಂತರು, ಸತ್ಯ ಹೇಳಬೇಕಲ್ಲ. ರಾಜಕೀಯ ಅಂದ್ರೇನೆ ಹಾಗೆ, ಇಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಕಾಲಕ್ಕೆ ತಕ್ಕಂತೆ ವೇಷ, ಕಾಲಕ್ಕೆ ತಕ್ಕದೇ ತತ್ವಾದೇಶ. ಆದ್ರೆ ಚುನಾವಣಾ ರಾಜಕೀಯ ಅಂತ ಬಂದ್ರೆ ಮಣ್ಣಿನ ಮಗ ಕೂಡ ಕಟ್ಟ ಕೇಸರಿ ಕಲಿಯಂತೆ ಕಂಡಿದ್ದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಯಾರು ಮೋದಿಯನ್ನ ಕಂಡ್ರೆ ಮುಸಿ ಮುಸಿ ಅಂತ ಮುನಿಸು ತೋರ್ತಾ ಇದ್ರು, ಯಾರು ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೇನೆ ಅಂದಿದ್ರು, ಅವರೇ ಇವತ್ತು ನಮೋ ಎಂದಿದ್ದು ರಾಜಕೀಯದ ಒಳಮರ್ಮವನ್ನ ಒತ್ತಿ ಹೇಳುವಂತಿದೆ. ಕೋಮುವಾದಿ ಎನ್ನುತ್ತಲೇ ಕೇಸರಿಯಾದ್ರ HD ದೇವೇಗೌಡರು, ಹಸಿರೇ ಉಸಿರು ಎಂದ ಮಣ್ಣಿನ ಮಗನ ಕೊರಳಲ್ಲಿ ಕೇಸರಿ ಶಾಲು. ಮೊನ್ನೆ ಮೊನ್ನೆಯಷ್ಟೇ ಕೆರೆಗೋಡಿನ ಧ್ವಜ ದಂಗಲ್ ವೇಳೆ ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿ ಹೋರಾಟಕ್ಕೆ ಇಳಿದಿದ್ರು. ಇದನ್ನ ಕಂಡ ದೊಡ್ಡಗೌಡರು ಒಳಗೊಳಗೆ ಖುದ್ದು ಹೋಗಿದ್ರು. ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿದ್ದನ್ನ ಕಡ್ಡಿ ಮುರಿದಂತೆ ಖಂಡಿಸಿದ್ರು. ಮೋದಿಯನ್ನ ಕಡಾಖಂಡಿತವಾಗಿ ಖಂಡಿಸಿದ್ದವರು ಮಾಜಿ ಪ್ರಧಾನಿ ದೇವೇಗೌಡರು. ಅಷ್ಟೇ ಯಾಕೆ, ಹಸಿರನ್ನೇ ಉಸಿರಾಗಿಸಿಕೊಂಡಿರೋ ಮಣ್ಣಿನ ಮಗ ಎದ್ರೂ ಬಿದ್ರೂ ಸೆಕ್ಯುಲರ್ ಸಂಗೀತವನ್ನೇ ಹಾಡ್ತಾ ಇದ್ರು. ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಶಪಥ ಮಾಡದಂತೆ ಮಾತಾಡಿದ್ರು. ಜೊತೆಗೆ BJPಯನ್ನ ತಮ್ಮ ಬಾಯಲ್ಲೇ ಕೋಮುವಾದಿ ಅಂತ ಕರೆದಿರೋದು ಕನ್ನಡಿಗರ ಕಿವಿಯಲ್ಲಿ ಗುಯಿಗುಟ್ಟುತ್ತಲೇ ಇದೆ. ಅಷ್ಟರಲ್ಲೇ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ದೇವೇಗೌಡರ ಕೊರಳಲ್ಲಿ ಕೇಸರಿ ಶಾಲು ರಾರಾಜಿಸಿದೆ. ಇವತ್ತು ದೋಸ್ತಿಗಳ ಸಮನ್ವಯ ಸಮಿತಿ ಸಭೆ ನಡೆಯಿತು. ಈ ಸಭೆಯಲ್ಲಿ JDS BJP ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ವೇಳೆ HD ದೇವೇಗೌಡರ ಕೊರಳಲ್ಲಿ BJP ಶಾಲು ರಾರಾಜಿಸಿದ್ದು ರಾಜಕೀಯ ಪಂಡಿತರನ್ನೇ ದಿಗ್ಭ್ರಮೆಗೆ ತಳ್ಳಿತ್ತು. ಈ ಹಿಂದೆ 2006ರಲ್ಲಿ BJP ಜೊತೆ ಕೈಜೋಡಿಸಿದ್ದ HD ಕುಮಾರಸ್ವಾಮಿ ನಿರ್ಧಾರದಿಂದ ದೊಡ್ಡಗೌಡರು ಮಂಕಾಗಿ ಹೋಗಿದ್ರು. ತಮ್ಮ ಪುತ್ರನ ನಿರ್ಧಾರದಿಂದ ರಾಜಕೀಯವಾಗಿ ಕುಗ್ಗಿ ಹೋಗಿದ್ರು. ಜೊತೆಗೆ 2019ರಲ್ಲಿ ಕೋಮುವಾದಿಗಳನ್ನ ದೂರ ಇರಿಸಲು ಕಾಂಗ್ರೆಸ್ ಜೊತೆ ಮೈತ್ರಿಗಷ್ಟೇ ಒಲವು ಅಂತ ಹಸ್ತಲಾಘವ ಮಾಡಿದ್ದು ಇದೇ ದೇವೇಗೌಡರು. ಜೊತೆಗೆ 2019ರಲ್ಲಿ ಕೋಮುವಾದಿಗಳನ್ನ ದೂರ ಇರಿಸಲು ಕಾಂಗ್ರೆಸ್ ಜೊತೆ ಮೈತ್ರಿಗಷ್ಟೇ ಒಲವು ಅಂತ ಹಸ್ತಲಾಘವ ಮಾಡಿದ್ದು ಇದೇ ದೇವೇಗೌಡರು. ಆದ್ರೀಗ 2024ರಲ್ಲಿ ಲೋಕಸಭಾ ಚುನಾವಣೆ ವೇಳೆ ಅವರೇ BJP ಜೊತೆ ಈ ಲೋಕ ಸ್ನೇಹ ಲೋಕ ಅಂತ ಸಾಂಗ್ ಹಾಡ್ತಿರೋದು ನೋಡಿದ್ರೆ ಹೋ ಇದೇ ಅಲ್ವಾ ರಾಜಕೀಯ ಅಂತ ಅನಿಸ್ದೇ ಇರೋದು. ಅದರಲ್ಲೂ ಇತ್ತೀಚೆಗೆ ಮೋದಿಯನ್ನ ಮಾತು ಮಾತಿಗೂ ಹೊಗಳೋದ್ ಯಾಕೆ ಅಂತ ಮಾಜಿ ಪ್ರಧಾನಿ ಹೇಳಿದ್ದೇನು ನೋಡ್ಕೊಂಡು ಬನ್ನಿ. ಮೋದಿಯವ್ರಿಗೂ ನನಗೂ ಒಂದು ಸಂದರ್ಭದಲ್ಲಿ ಬಹಳ ತಿಕ್ಕಾಟ ಆಯಿತು. ಅದು ಗೋದ್ರ ಸಂಬಂಧ, ಸತ್ಯ ಹೇಳಬೇಕಲ್ಲ. ಅವರು ಬಹಳ ಬುದ್ಧಿವಂತರು, ಹೇಗೆ ಮಿತ್ರನ್ನ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಮೋದಿ ಬಿಟ್ರೆ ದೇಶದಲ್ಲಿ ನಾಯಕರೇ ಇಲ್ಲ ಎಂದ ದೇವೇಗೌಡ. 91ನೇ ವಯಸ್ಸಿನಲ್ಲಿ ಸಿದ್ದರಾಮಯ್ಯಗೆ ಮೈತ್ರಿ ನಾಯಕನ ಸವಾಲ್. ಇನ್ನು ಮೋದಿ ಬಿಟ್ರೆ ದೇಶದಲ್ಲಿ ನಾಯಕರೇ ಇಲ್ಲ ಎನ್ನುವ ಹಂತಕ್ಕೆ ದೇವೇಗೌಡರು ಪ್ರಧಾನಿಯನ್ನ ಹೊಗಳಿದ್ದಾರೆ. ಜೊತೆಗೆ ಎಲ್ಲಾ ಭಿನ್ನಾಭಿಪ್ರಾಯ ಸರಿಪಡಿಸಿ 28 ಕ್ಷೇತ್ರಗಳನ್ನು ಜಯಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ದೇವೇಗೌಡರ ಟಾರ್ಗೆಟ್ ತಮ್ಮ ಮಾಜಿ ಶಿಷ್ಯನ ಸರ್ಕಾರವಾಗಿದೆ. ಹಾಲಿ ಎದುರಾಳಿ ಸಿದ್ದರಾಮಯ್ಯಗೆ 91ನೇ ವಯಸ್ಸಿನಲ್ಲಿ JDS ಎಲ್ಲಿದೆ ಅಂತ ಸಾಬೀತು ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಸಿದ್ದರಾಮಯ್ಯರ ಗರ್ವಭಂಗ ಮಾಡ್ತೀನಿ ಅಂತ ಶಪಥಗೈದಿದ್ದಾರೆ. JDS ಎಲ್ಲಿದೆ? JDS ಇದೆ. ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತು ಮಾಡ್ತೀನಿ. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನು ಗೆಲ್ಲಿಸೋ ಒಂದು ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು.
ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ದೇವೇಗೌಡರೇನೋ ಮೋದಿ ಬಿಟ್ರೆ ನಾಯಕನೇ ಇಲ್ಲ ಅಂತಿದ್ದಾರೆ. ಅದೇನೇ ಇರಲಿ, 91ನೇ ವಯಸ್ಸಿನಲ್ಲಿ JDS ಬಗ್ಗೆ ಸಾಬೀತು ಮಾಡ್ತೀನಿ ಅಂತ HDD ಪಣ ತೊಟ್ಟಿದ್ದಾರೆ. ದೋಸ್ತಿ ಜೊತೆ ಸೇರಿ ಕೈ ವಿರುದ್ಧ ಕೇಸರಿ ಕಿಡಿಯನ್ನ ಹಚ್ಚಿದ್ದಾರೆ. ಅದ್ರಿಗ BJP ಶಾಲು ಧರಿಸಿ ಕಾಣಿಸ್ಕೊಂಡ ಮುತ್ಸದ್ದಿ ರಾಜಕಾರಣಿ ದೇವೇಗೌಡರು ರಾಜಕೀಯದ ಮತ್ತೊಂದು ಮಜಲನ್ನ ಓರೆಗೆ ಹಚ್ಚಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.